ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾರ್ಡನಿಂಗ್ ಅಂದರೆ ನಮ್ಮ ನಿಮ್ಮ ಪ್ರಕಾರ ಏನಿರುತ್ತೆ? ಒಂದಿಷ್ಟು ಪಾಟ್ಸ್ ಇರುತ್ತೆ, ನಮಗೆ ಬೇಕಾಗಿರೋ ಸಸ್ಯಗಳನ್ನ ಗಿಡಗಳನ್ನ ಬೆಳೆಸ್ಕೊಂಡಿರ್ತೀವಿ. ಅದು ಬಿಟ್ಟರೆ ಅಲ್ಲಿ ಏನಿರೋಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನೀವು ಕೂಡ ಇಷ್ಟೇ ಅನ್ಕೊಂಡಿದ್ದೀರಾ? ನೋ ಚಾನ್ಸ್. ಗಾರ್ಡನನ್ನು ಕೂಡ ಚಂದವಾಗಿ ಸುಂದರವಾಗಿ ಅಲಂಕಾರ ಮಾಡಬಹುದು. ಗಾರ್ಡನ್ನಲ್ಲಿ ಅಲಂಕಾರ ಮಾಡೋಕ್ಕೇನಿದೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಬನ್ನಿ, ನಾ ಇದನ್ನು ತೋರಿಸ್ಕೊಡ್ತೀನಿ ಇವತ್ತಿನ ಸುಹಾಸಿನಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ನಿಮ್ಮ ಕೈತೋಟವನ್ನು ಯಾವ ರೀತಿ ಅಲಂಕಾರ ಮಾಡ್ಬೋದು, ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ಆರ್ಟಿಫ್ಯಾಕ್ಟ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು, ಈ ಬಗ್ಗೆ ಮಾತಾಡೋದಕ್ಕೆ ನಮಿಸ್ತಿದ್ದಾರೆ ವೀಣಾನಂದ. ಸೊ ಇವರು ಸನ್ಶೈನ್ಸ್ ಗಾರ್ಡನ್ ಬೋಟಿಕ್ನ ಮಾಲೀಕರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಗಾರ್ಡನ್ ಅಂದರೆ ಸಾಮಾನ್ಯವಾಗಿ ನಾವು ನೀವು ತಿಳ್ಕೊಂಡಿರೋ ಹಾಗೆ ಗಾರ್ಡನ್ ಅಂದರೆ ಅದರಲ್ಲಿಷ್ಟು ಪಾಟ್ಸ್ ಇರುತ್ತೆ, ನಮಗೆ ಬೇಕಾಗಿರೋ ಸಸ್ಯಗಳಿರುತ್ತೆ, ಬೊನ್ಸಾ ಇರುತ್ತವೆ. ಸೊ ಅದು ಬಿಟ್ಟರೆ ಡೆಕೋರೇಷನ್ ಮಾಡೋದು ಅಂದರೆ ಏನು ನಿಮ್ಮ ಪ್ರಕಾರ, ಏನು ಮಾಡೋದು ಅಲ್ಲಿ ಅಂತ? ಇಂಡಿಯಾನಲ್ಲಿ ಕಾನ್ಸೆಪ್ಟು ತುಂಬ ಜನರಿಗೆ ಇಲ್ಲ, ಅದು ಜಾಸ್ತಿ ಟ್ರಾವೆಲ್ ಮಾಡಿಲ್ಲ ಅಂತ ಅದು ಒಂದು ರೀಸನ್ ಇರ್ಬೋದು. ಇಲ್ಲ ಅಂದರೆ ಇಲ್ಲಿ ಅಷ್ಟೊಂದು ಐಟಮ್ ಸಿಗ್ತಾ ಇರಲಿಲ್ಲ ಗಾರ್ಡನಿಂಗ್ಗೆ. ಅದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಸನ್ಶೈನ್ಸ್ ಓಪನ್ ಮಾಡಿರೋದು. ಸೊ ಇಲ್ಲಿ ನಾವು ಏನಂದರೆ ಒಂದು ಗಾರ್ಡನಿಂಗ್ ಪ್ರಾಡಕ್ಟ್ಸು ಸುಮಾರಿದೆ, ಡೆಕೊರೇಷನ್ ಐಟಮ್. ನಾವು ಬರೀ ಇಂಡೋರ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಒಂದು ನೋಡಿದ್ದೀನಿ, ಇರೋದು ಬಜೆಟ್ಸ್ ಎಲ್ಲ ಅವರು ಫುಲ್ ಇಂಟೀರಿಯರ್ಸ್ಗೆ, ಡ್ರಾಯಿಂಗ್ ರೂಮು, ಬೆಡ್ರೂಮು, ಕಿಚನ್ ಆಗಲಿ, ಒಂದು ಅಷ್ಟೊಂದು ಸ್ಪೆಂಡ್ ಮಾಡ್ತಾರೆ. ಬಟ್ ಒಂದು ಗಾರ್ಡನ್ಗಾಗಲಿ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ರೇನು ಸಿಗ್ತಾ ಇರಲಿಲ್ಲ ಸಾಮಾನುಗಳು. ಅದು ಹೇಗೆ ಯೂಸ್ ಮಾಡಬೇಕು ಅದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಅದು ಇಲ್ಲದೆ ಸಿಗ್ತಾನೂ ಇರಲಿಲ್ಲ. ಇವಾಗ ಆಚೆ ಟ್ರಾವೆಲ್ ಮಾಡಿ ಬಂದವ್ರಿಗೆ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿತ್ತು, ಅಂದರೆ ಎಲ್ಲಿ ಹೋಗೋದು, ಎಲ್ಲಿ ತಗೊಂಡು ಬರೋದು, ಒಂದೆರಡು ಐಟಮ್ ಇಂಪೋರ್ಟ್ ಮಾಡಬೇಕಂದ್ರೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಷ್ಟು ಎರಡು ದಿವಸ ನೋಡಿದ್ರೆ ಒಂದು ಹೊಸ ಅಂಗಡಿ ಓಪನ್ ಆಗ್ತಾನೇ ಇದೆ. ಒಂದು ಬೆಡ್ರೂಮ್ಗಿರಲಿ, ಡೈನಿಂಗ್ ಸ್ಪೆಷಲ್ ಆಗಿರಲಿ, ಯಾವುದಕ್ಕಾದರೂ ಇರಲಿ ಇದೆ. ಅಂದರೆ ಒಂದು ಗಾರ್ಡನಿಂಗ್ಗೋಸ್ಕರ ಯಾರೂ ಓಪನ್ ಮಾಡಿರಲಿಲ್ಲ. ಅದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸನ್ಶೈನ್ಸ್ ಬರೀ ಅದನ್ನು ಫೋಕಸ್ ಮಾಡಿಕೊಂಡು ಸುಮಾರು ಪ್ರಾಡಕ್ಟ್ಸ್ ಇದೆ ಗಾರ್ಡನಿಂಗ್ಗೆ, ಒಂದು ಆರ್ಟಿಫ್ಯಾಕ್ಟ್ಸು, ಮಶ್ರೂಮ್ಸ್ ಆಗಲಿ, ಲೈಟಿಂಗ್ ಆಗಲಿ, ಆಮೇಲೆ ಇದು ವಾಟರ್ ಫೀಚರ್ಸು, ಫರ್ನಿಚರು, ಎಲ್ಲದು ಇದು ವಾಲ್ ಪೀಸಸ್ಸು, ಮಾಸ್ಕ್ಸು, ಸುಮಾರು ಐಟಮ್ಸ್ ಇದೆ ನಮ್ಮ ಹತ್ರ. ಸೊ ಲೈಟಿಂಗ್ನಲ್ಲೇ ಬೇಕಾದಷ್ಟು ಆಪ್ಷನ್ಸು. ಸೊ ಅದು ಇಲ್ಲಿ ಬಂದ್ರೇ ಸಾಕು ಅವ್ರಿಗೆ ಐಡಿಯಾಸು, ಇಲ್ಲೇ ನೋಡೇ ಸಿಗತ್ತೆ, ನಾವು ಇದ್ದೀವಿ ಹೆಲ್ಪ್ ಮಾಡೋಕ್ಕೆ, ಅವ್ರಿಗೆ ಐಡಿಯಾಸ್ ಕೊಟ್ಟು ಮಾಡೋಕ್ಕೆ. ಸೊ ಆರ್ಟಿಫ್ಯಾಕ್ಟ್ಸ್ ಅಂದರೆ ನೀವು ಹೇಳ್ದಂಗೆ ಏನೇನು ಯೂಸ್ ಮಾಡ್ಬೋದು ಅಂದರೆ ಡಿಪೆಂಡ್ಸ್ ಅಪಾನ್ ಮನೆ ಅಥವಾ ಮನೇನ ಅಥವಾ ಆಫೀಸ ಆ ಥರ ಅಟ್ಮಾಸ್ಫಿಯರ್ ನೋಡ್ಕೊಂಡ್ಬಿಟ್ಟು ಮಾಡ್ತೀರಾ, ಅಂದರೆ ಯಾವ ರೀತಿ ಒಂದು ಪ್ಲಾನ್ ಮಾಡ್ತೀರಾ ಅಂತ ಮೊದಲಿಗೆ? ಸುಮಾರು ಕನ್ಸಿಡ್ರೇಷನ್ಸ್ ಇರುತ್ತೆ ಅದರಲ್ಲಿ. ಒಂದು ಕಲರ್ ಥೀಮ್ ಇರುತ್ತೆ, ಇಲ್ಲಾಂದರೆ ಒಂದು ಡಿಸೈನ್ ಥೀಮ್ ಇರುತ್ತೆ. ಜಾಪನೀಸ್ ಗಾರ್ಡನ್ಸ್ ಮಾಡೋರು ಇದ್ದಾರೆ, ಹಂಗೆ ಜಾಪನೀಸ್ ಗಾರ್ಡನ್ ಮಾಡಿದ್ರೆ ಬರೀ ಜಾಪನೀಸ್ ಗಾರ್ಡನ್ ಸ್ಟೈಲ್ನಲ್ಲೇ ಅದೇನೇನು ಯೂಸ್ ಆಗುತ್ತೋ ಅದೇ ಯೂಸ್ ಮಾಡಬೇಕಾಗುತ್ತೆ. ಒಂದು ಎಥ್ನಿಕ್ ಗಾರ್ಡನ್ ಮಾಡ್ತಾರೆ, ಇಲ್ಲ ಮಾಡರ್ನ್ ಕಾನ್ಸೆಪ್ಟ್ ಇಟ್ಕೊಂಡು ಕಾಂಟೆಂಪ್ರರಿ ಡಿಸೈನಲ್ಲಿ ಮಾಡ್ತಾರೆ. ಸೊ ಆ ಥರ ಡಿಸೈನ್ಗೆ ಅಂತ ಏನು ಡಿಸೈನ್ ಚೂಸ್ ಮಾಡಿದ್ರೂ ಖಂಡಿತ ಅಲ್ಲಿಲ್ಲ, ಸನ್ಶೈನ್ಸ್ನಲ್ಲಿ ಎಲ್ಲ ಡಿಸೈನ್ಗಳಿಗೂ ನಾವು ಇಟ್ಕೊಂಡಿದ್ದೀವಿ ಐಟಮ್ಸು. ಸೊ ಅದು ನಾವು ಹೋಗಿ ಲ್ಯಾಂಡ್ಸ್ಕೇಪ್ ಹೆಲ್ಪ್ ಮಾಡಿದಾಗಲೂ ಅವ್ರ ಮನೆ ಹೇಗೆ ಅವ್ರದ್ದು ಡೆಕೋರೇಷನ್ ಇದೆ, ಅದು ಯಾವ ಕಾನ್ಸೆಪ್ಟ್ನಲ್ಲಿ ಅವ್ರು ಮಾಡಿದ್ದಾರೆ ಅಂತ ನೋಡಿಕೊಂಡು ಅದೇ ರೀತಿ ನಾವು ಔಟ್ಡೋರ್ಗೂ ನಾವು ಕಂಟಿನ್ಯೂ ಮಾಡಿಕೊಂಡು ಡಿಸೈನ್ ಮಾಡ್ತೀವಿ. ಗಾರ್ಡನಲ್ಲಿ ಡೆಕೋರೇಷನ್ ಅಂತಂದರೆ ಸಾಮಾನ್ಯವಾಗಿ ಹೆಂಗೆ ಮಾಡ್ತೀರಾ ಅಂತಂದರೆ, ಈಗ ಒಂದು ಒಬ್ಬ ಮನೆ ಮುಂದೆ ಒಂದು ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಪಾಟ್ಸ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ಹೆಂಗೆ ಐಡಿಯಾ ಬರುತ್ತೆ, ಏನು ಮಾಡ್ಬೋದು, ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಅಂತೀರಾ ಇದು ಅಂತ? ಇದು ಬರೀ ಗಿಡಗಳು ಇಟ್ಕೊಳ್ಳೋದ್ನಲ್ಲಿ ಮಾಲಿ ಬರ್ತಾನೆ, ನೀರು ಹಾಕಿ ಹೊಟ್ಟೋಗ್ತಾನೆ, ಅದು ನಮ್ದು ಏನು ಅಲ್ಲಿ ಇನ್ವಾಲ್ವ್ಮೆಂಟ್ ಏನಿರುತ್ತೆ, ಏನು ಕ್ರಿಯೇಟಿವಿಟಿ ಏನೂ ಇರಲ್ಲ. ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ನಲ್ಲಿ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು, ಇನ್ನು ಮುಂದಕ್ಕೆ ಯೋಚನೆ ಮಾಡ್ಬೋದು ಅದು ಏನು ಹಾಕ್ಬೋದು, ಹೆಂಗೆ ಚೇಂಜ್ ಮಾಡೋದು. ಒಂದು ಚಿಕ್ಕ ಚಿಕ್ಕ ಫ್ರಾಗ್ಗಳಿರುತ್ತೆ, ಒಂದು ಟೋಡ್ ಸ್ಟೂಲ್ಸ್ ಇರುತ್ತೆ, ಆ ಥರದ್ದು ಒಂದು ಮಶ್ರೂಮ್ಸು ನಾವು ಅದು ಗಿಡದ ಜೊತೇಲಿ ಅದನ್ನು ಯಾವಾಗ ಆ್ಯಡ್ ಮಾಡ್ತೀವೋ ಅದು ಗಾರ್ಡನಿಂಗ್ಗೆ ಒಂದು ಗಾರ್ಡನ್ಗೆ ಒಂಥರ ಕ್ಯಾರೆಕ್ಟರ್ ಆ್ಯಡ್ ಮಾಡಿ ಹೊಸ ಲುಕ್ ಕೊಡುತ್ತೆ, ಇಂಟ್ರೆಸ್ಟಿಂಗು ಆಗುತ್ತೆ. ಅದು ಇಲ್ಲದೆ ಇವಾಗ ನಮ್ಮದು ಪಾಟ್ಸು ಅಷ್ಟೇ, ನಮ್ಮದು ಆರ್ಡಿನರಿ ಪಾಟ್ಸ್ ಇಲ್ಲ, ನಾವು ನಮ್ಮ ಹತ್ರ ಇರೋದೆಲ್ಲ ಆ್ಯನಿಮಲ್ ಶೇಪ್ಸ್ನಲ್ಲಿ, ಥರ ಥರ ಆ್ಯನಿಮಲ್ ಶೇಪ್ಸ್ನಲ್ಲಿದೆ ನಮ್ಮ ಹತ್ರ. ಒಂದು ಆ್ಯನಿಮಲ್ ಇಲ್ಲ ಅಂತಲೇ ಇಲ್ಲ, ಎಲ್ಲನೂ ಇದೆ ನಮ್ಮ ಹತ್ರ. ಸೊ ಮಕ್ಕಳಿಗೆ ಅದು ನೋಡೇ ಒಂಥರ ಇಂಟ್ರೆಸ್ಟ್ ಆಗುತ್ತೆ, ಅವರು ಇನ್ವಾಲ್ವ್ ಆಗಬೇಕು ಅಂತ. ಅದು ಇಲ್ಲದೆ ಗಾರ್ಡನಿಂಗು ಈ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅದು ಫ್ಯಾಮ್ಲಿನ ಯುನೈಟ್ ಮಾಡುತ್ತೆ. ಸೊ ಇಲ್ಲ ಅಂದರೆ ಎಲ್ಲರೂ ಅವರವರು ಮಕ್ಕಳು ಸ್ಕೂಲ್ ಹೋಗಿ ಕೊಡ್ತಾ ಹೋಗ್ತಾರೆ, ಗಂಡಸರು ಅವ್ರ ಕೆಲಸಕ್ಕೆ ಹೋಗ್ತಾರೆ, ಗಾರ್ಡನ್
ಗಾರ್ಡ್ನಿಂಗ್ ಒಂದು ದಿವಸ ಸಂಡೇ ದಿವಸ ಎಲ್ಲರೂ ಸೇರಿ ಗಾರ್ಡ್ನಿಂಗ್ ಏನಾದರೂ ಮಾಡಿದ್ರೆ ಮಕ್ಕಳನ್ನ ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡು ಅವಾಗ ಪ್ರಾಡಕ್ಟ್ಸ್ ಮಕ್ಕಳಿಗೆ ಕೊಡ್ಬೋದು, ಅವ್ರು ಯೂಸ್ ಮಾಡ್ಬೋದು. ಎಷ್ಟೋ ಮಕ್ಕಳು ಅವ್ರ ಟಾಯ್ಸ್ ಎಲ್ಲ ತಂದು ಇಟ್ಕೊಳ್ತಾರೆ ಗಾರ್ಡನ್ನಲ್ಲಿ, ಹಂಗೆ ಆ್ಯಡ್ ಮಾಡೋದ್ರಲ್ಲಿ ಅವ್ರಿಗೂ ಇನ್ವಾಲ್ವ್ಮೆಂಟ್ ಇರುತ್ತೆ, ಮಕ್ಕಳಿಗೂ ಇನ್ವಾಲ್ವ್ಮೆಂಟ್. ಸೊ ವೆರೈಟಿ ಆಫ್ ಆರ್ಟಿಫ್ಯಾಕ್ಟ್ಸ್ ಯೂಸ್ ಮಾಡ್ತೀರಾ, ಸೊ ಅದರಲ್ಲಿ ಏನೇನೆಲ್ಲ ಇದೆ ಅಂತ ಅಂದರೆ ನೀವು ಹೇಳಿದ್ರೆ ಈಗ ಆನಿಮಲ್ ಫಿಗರ್ಸ್ ಇದೆ, ವಾಟರ್ ಫಾಲ್ಸ್ ಇದೆ, ಆಮೇಲೆ ಮಶ್ರೂಮ್ಸ್ ತುಂಬ ಕಾಮನ್, ಬರ್ಡ್ ಹೌಸಸ್, ಬರ್ಡ್ ಬಾತ್ಸ್ ತುಂಬಾ ಕಾಮನ್. ಬರ್ಡ್ಸ್ ಮನೆಗೆ ಬಂದರೆ ಒಂಥರ ಖುಷಿ ಪಡ್ತೀವಿ, ಅದನ್ನು ನೋಡೋಕ್ಕೆ ಒಂಥರ. ಇವಾಗ ತುಂಬ ಕಮ್ಮಿ ಆಗೋಗಿದೆ, ಅಪರೂಪ ಆಗೋಗಿದೆ, ನೋಡೋಕ್ಕೆ ಅಪರೂಪ ಆಗೋಗಿದೆ. ಹಾಗಾಗಿ ಇವಾಗ ಬರ್ಡ್ ಹೌಸಸ್, ಬರ್ಡ್ ಬಾತ್ ಅದಿಟ್ಕೊಂಡು ಬರ್ಡ್ಸ್ ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಜನ ನೋಡ್ತಾರೆ. ಅದು ಆನಿಮಲ್ ಫಿಗರ್ಸ್ ಸುಮಾರಿದೆ ನಮ್ಮ ಹತ್ರ, ಅದು ಹ್ಯಾಂಗ್ ಮಾಡೋದು ಇಲ್ಲ ಹಂಗೆ ಇಟ್ಕೊಳ್ಳೋದು. ಆಮೇಲೆ ಇದು ಲ್ಯಾಂಟರ್ನ್ಸ್, ಜಾಪನೀಸ್ ಲ್ಯಾಂಟರ್ನ್ಸ್, ಇಂಡಿಯನ್ ಲ್ಯಾಂಟರ್ನ್ಸ್, ಬೇರೆ ಬೇರೆ ಡಿಸೈನ್ಸ್ನ ಲ್ಯಾಂಟರ್ನ್ಸ್ ಇದೆ. ವಾಟರ್ಫಾಲ್ಸ್ ಸುಮಾರು ಡಿಸೈನ್ಸ್ ಇದೆ. ಸಾಮಾನ್ಯವಾಗಿ ಅದೆಲ್ಲ ಅಂಥವೆಲ್ಲ ಆಫೀಸ್ಗೆ ಇಂಟೀರಿಯರ್ ಯೂಸ್ ಆಗುತ್ತೆ. ಅದು ಆಫೀಸ್ಗೆ ಯೂಸ್ ಆಗೋಂಥದ್ದು ಬೇರೆ ಥರ, ಇದು ಮನೇಲಿ ಯೂಸ್ ಆಗೋಂಥದ್ದು ಬೇರೆ ಥರ. ಅದು ನೋಡಿಕೊಂಡು ಅದು ಯಾವ ಥರ ಡಿಸೈನ್ ಇದೆ ನೋಡಿಕೊಂಡು. ಅಂತೂ ವಾಟರ್ಫಾಲ್ಸ್ ನಮ್ದು ಇರೋದು ಎಲ್ಲ ಈಸಿ ಟು ಯೂಸ್. ಇವಾಗ ನಾವು ಬಿಲ್ಡ್ ಮಾಡಬೇಕಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ, ಅದರದ್ದು ಪ್ಲಂಬಿಂಗು, ಸೀಪೇಜು ತುಂಬ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಇದೆಲ್ಲ ರೆಡಿಮೇಡ್ ವಾಟರ್ಫಾಲ್ಸ್, ಇದು ಬರೀ ಪ್ಲಗ್ ಮಾಡಿದ್ರೆ ಸಾಕು, ಬರೀ ಪ್ಲಂಬಿಂಗ್ ಕೆಲಸ ಇಲ್ಲ, ಏನಿಲ್ಲ. ಸೊ ಸೆಲ್ಫ್ ಸಫಿಷಿಯಂಟ್ ಎಲ್ಲನೂ, ಸೊ ಪ್ಲಗ್ ಮಾಡಿಕೊಂಡು ರೆಡಿ ವಾಟರ್ಫಾಲ್ ಯೂಸ್ ಮಾಡ್ಕೋಬಹುದು. ಎಷ್ಟು ವೆರೈಟಿ ಇದಾವೆ ನಿಮ್ಮ ಹತ್ರ ಈ ಲೆವೆಲ್ ಹತ್ರ? ನಾನು ಐಟಮ್ಸ್ ನೋಡಿದ್ರೆ ಈಸಿಲಿ ಒಂದು 3000 ಐಟಮ್ಸ್ ಇದೆ ನಮ್ಮ ಅಂಗಡಿನಲ್ಲಿ. ಸೊ ತರ್ತರದ್ದು ಎಲ್ಲನೂ ಇದೆ ನಮ್ಮ ಹತ್ರ. ಒಂದು ಆರ್ಟಿಫ್ಯಾಕ್ಟ್ಸಿಂದ ಹಿಡಿದು ಬುದ್ಧಾಸ್ ಮಾತ್ರ ತುಂಬಾ ಕಾಮನ್. ಯಾಕೋ ಬುದ್ಧ ಅಂದರೆ ತುಂಬ ಡಿಮಾಂಡ್ ಇವಾಗ, ಎಲ್ಲರಿಗೂ ಬುದ್ಧ ಇಷ್ಟ. ಸೊ ಬುದ್ಧನ ನೋಡಿಕೊಂಡು ಕೇಳ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ವಾಟರ್ಫಾಲ್ಸು, ವಾಲ್ ಪೀಸಸ್ಸು, ಶೋ ಪೀಸಸ್ಸು, ಸುಮಾರು ಡಿಸೈನ್ಸ್ ಅದರಲ್ಲೂ ಬರುತ್ತೆ. ಮಿಕ್ಕಿದ್ದು ನಮ್ಮದು ಗಿಡಗಳ ಜೊತೆಲಿ ಇಡೋಂಥದ್ದು ಲೈಟಿಂಗು. ಲೈಟಿಂಗ್ನಲ್ಲೂ ಬರೀ ಆರ್ಡಿನರಿ ಲೈಟ್ಸ್ ಹಾಕಿದ್ರೆ ಸಾಲಲ್ಲ ಗಾರ್ಡನ್ನಲ್ಲಿ, ಅದಕ್ಕೆ ಮ್ಯಾಚ್ ಆಗೋಂಥದ್ದು ಇರಬೇಕು. ಸೊ ನಾವು ಫೈಬರ್ನಲ್ಲಿ ಮಶ್ರೂಮ್ ಶೇಪ್ನಲ್ಲಿ ಲೈಟ್ಸ್ ಇದೆ ನಮ್ಮ ಹತ್ರ, ಕೇನ್ನಲ್ಲಿ ಲೈಟ್ ಇದೆ, ಬ್ಯಾಂಬೂನಲ್ಲಿ ಲೈಟ್ಸ್ ಇದೆ. ಸೊ ಸುಮಾರು ಡಿಸೈನ್ಸು, ಸ್ಟೋನ್ ಲೈಟ್ಸ್ ಇದೆ. ಸೊ ಅದೆಲ್ಲ ಬೇರೆ ಬೇರೆ ಡಿಸೈನ್ಸ್, ಅವರು ಯಾವ್ದು ಮ್ಯಾಚ್ ಆಗುತ್ತೋ, ಅವ್ರ ಕಾನ್ಸೆಪ್ಟ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದ್ ನೋಡಿಕೊಂಡು ನಾವು ಡಿಸೈನ್ ಅವ್ರು ತೊಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ನಾವು ಡಿಸೈನ್ ಮಾಡಿಕೊಡ್ಬೋದು. ಓಕೆ, ನೀವು ಡಿಸೈಡ್ ಮಾಡೋದು ಅಂದರೆ ಹೆಂಗೆ ಡಿಸೈಡ್ ಮಾಡ್ತೀರಾ ಅಂದರೆ ಅಲ್ಲಿ ಪ್ಲೇಸ್ ನೋಡ್ತೀರಾ ಅಥವಾ ಕಾನ್ಸೆಪ್ಟ್ ನೋಡ್ತೀರಾ ಅವ್ರದ್ದು, ಅವ್ರ ಇಂಟೆನ್ಷನ್? ಇಲ್ಲ, ಸುಮಾರು ಜಾಗ ಎಲ್ಲ ಹೊಸ ಜಾಗ, ಅಲ್ಲಿ ಕಾನ್ಸೆಪ್ಟ್ ನೋಡೋಕ್ಕೆ ಏನು ಇಲ್ಲವೇ ಇಲ್ಲ. ಸೊ ನಾವು ನೋಡಿಕೊಂಡು ಅದು ಯಾವ ಥರ ಸೂಟ್ ಆಗುತ್ತೆ ನೋಡಿಕೊಂಡು, ಮುಖ್ಯ ಗಿಡ ಇಡಕ್ಕೆ ಅಲ್ಲಿ ಬಿಸಿಲೇನು, ಯಾವ ಡೈರೆಕ್ಷನ್ ಫೇಸಿಂಗ್ ಇದೆ ಗಾರ್ಡನು, ಬೆಳಗ್ಗೆ ಸನ್ ಬರುತ್ತಾ ಇಲ್ಲ ಮಧ್ಯಾಹ್ನ ಸನ್ ಬರುತ್ತಾ, ಆಫ್ಟರ್ನೂನ್ ವೆಸ್ಟರ್ನ್ ಸನ್ನ, ಈಸ್ಟರ್ನ್ ಸನ್ನ, ಅದೆಲ್ಲ ನೋಡಿಕೊಂಡು ಅದರ ಪ್ರಕಾರ ನಾವು ಸಜೆಸ್ಟ್ ಮಾಡಿಕೊಂಡು ಅದರ ಪ್ರಕಾರ ಪ್ಲಾನ್ಸು ಕೊಡ್ತೀವಿ, ಇದು ಪ್ರಾಡಕ್ಟ್ಸು ಅದಕ್ಕೆ ಕರೆಕ್ಟಾಗಿ ಕೊಡ್ತೀವಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಗಾರ್ಡನನ್ನು ಯಾವ ರೀತಿ ಅಲಂಕಾರ ಮಾಡಬಹುದು, ಗಾರ್ಡನನ್ನು ಮತ್ತಷ್ಟು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.